ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಸಂತ ಅಲೋಷಿಯಸ್ ಕಾಲೇಜು ಮಂಗಳೂರು ಇದರ ಆಶ್ರಯದಲ್ಲಿ ಬ್ಯಾರಿ ದಫ್ ಕೋಲ್ಕಲಿ ಒಪ್ಪನೆ ಪಾಠ ಕೈಕೋಟ್ ಪಾಠ ಜಾನಪದ ಕಲೆಗಳ ಕೋರ್ಸ್ ತರಬೇತಿಯ ಪ್ರಮಾಣಪತ್ರ ವಿತರಣೆ ಹಾಗೂ ಪ್ರತಿಭಾ ಪ್ರದರ್ಶನದ ಸಮಾರಂಭ ಕಾರ್ಯಕ್ರಮವು ಇಂದು ಮಂಗಳೂರಿನಲ್ಲಿ ನಡೆಯಿತು ದಫ್ ಕೋಲ್ಕಲಿ ಬಾರಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಅಧ್ಯಕ್ಷತೆಯನ್ನು ಅಕಾಡೆಮಿಯ ಅಧ್ಯಕ್ಷ ರಹೀಂ ಉಚ್ಚಿಲ್ ವಹಿಸಿದ್ರು ಮಂಗಳೂರು ಸಂತ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಜೆ ಉದ್ಘಾಟನೆ ಮಾಡಿದರು ಪತ್ರಕರ್ತ ಹಂಜು ಮಲ್ಲಾರ್ ಜಾನಪದ ಕಲೆಗಳ ಸರ್ಟಿಫಿಕೇಟ್ ಕೋರ್ಸು ಮುಗಿಸಿದ ಮೂವತ್ತೈದು ವಿದ್ಯಾರ್ಥಿಗಳಿಗೆ ಪತ್ರವನ್ನು ವಿತರಿಸಿದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿದ್ದಿಕ್ ವಗ್ಗ ಸಾಹಿತಿ ಕಲಾವಿದ ಹುಸೇನ್ ಕಾಟಿಪಳ್ಳ ಸಾಮಾಜಿಕ ದೂರಿನ ಹಸನ್ ಮಹಮ್ಮದ್ ತರಬೇತುದಾರ ರಾಯಿಸ್ ಕಣ್ಣೂರು ದಫ್ ಉಸ್ತಾದ್ ನೂರು ಅಹಮದ್ ಭಾಗವಹಿಸಿದ್ರು ಇದೇ ಸಂದರ್ಭದಲ್ಲಿ ಬ್ಯಾರಿ ಲಿಪಿಯನ್ನು ಗೂಗಲ್ ಹಾಗೂ ಎಲ್ಲ ಬ್ರೌಸರ್ಗಳ ಮೂಲಕ ಜಾಲತಾಣದಲ್ಲಿ ಇಂಗ್ಲಿಷ್ ಭಾಷೆಗೆ ಲಿಪ್ಯಾಂತರಣ ಮಾಡಿ ಸಾಧನೆಗೈದ ಸಂತ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿಗಳಾದ ಯು ಟಿ ಮಹಮ್ಮದ್ ಮಶ್ಬೂಕ್ ಹುಸೇನ್ ಕೆಎ ಇಸ್ಮಾಯಿಲ್ ಶಫೀಕ್ ಮತ್ತು ಮೆಲ್ಲಾಯ್ ಪಿಂಟೋ ಇವರುಗಳನ್ನು ಸನ್ಮಾನ ಮಾಡಲಾಯಿತು മേലു കീഴു ഭേദവു ഒടുകീളു ഭേദോടുകണതേ സാമരസ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಕೂಡ ಪಡೆಯಲಿಕ್ಕಿರುವಂತಹ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಸೇವೆಗಳ ಮೂಲಕ ಜನ ಮಾನಸದಲ್ಲಿ ನೆಲೆ ನಿಂತಹ ಡಾಕ್ಟರ್ ಸಿದ್ದಿಕ್ ಇನ್ನೊಬ್ಬರು ಪ್ರಶಸ್ತಿ ಪಡೆಯಲಿರುವಂತಹ ಹುಸೇನ್ ಕಾಟಿಪಾಳ್ರವರೇ ನಮ್ಮ ಅಕಾಡೆಮಿಯ ಸದಸ್ಯರಲ್ಲದಿದ್ದರೂ ಒಂದು ಸದಸ್ಯರು ಯಾವ ರೀತಿ ಕೆಲಸ ಮಾಡಬೇಕು ಅದಕ್ಕಿಂತಲೂ ಹೆಚ್ಚಿನ ಪ್ರಾಮಾಣಿಕತೆ ಮತ್ತು ಆಸಕ್ತಿಯನ್ನು ವಹಿಸಿಕೊಂಡು ಬ್ಯಾರಿ ಭಾಷೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹುಶಃ ನಮ್ಮ ಮತ್ತು ಅವರ ವಯಸ್ಸು ಒಂದೇ ಆಗಿದ್ದರು ಸ್ನೇಹಿತರಾಗಿದ್ದರು ನಮಗಿಂತ ಬಹಳಷ್ಟು ಒಳ್ಳೆಯ ಕಾಳಜಿಯಿಂದ ಕೆಲಸ ಮಾಡಿದಂಥ ನನ್ನ ಆತ್ಮೀಯ ಮಿತ್ರರಾದಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ಪ್ರಥಮವಾಗಿ ಪ್ರಮಾಣಪತ್ರ ವಿತರಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಹಂಸಮಲರವರೇ ಅದೇ ರೀತಿ ವೇದಿಕೆಯಲ್ಲಿರತಕ್ಕಂಥ ಫ್ಲೋರರ್ ಅವರೇ ಬಹುಶಃ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ಅಥವಾ ರಾಜಕೀಯವಾಗಿ ಸಾಮಾಜಿಕವಾಗಿ ಇಷ್ಟೆಲ್ಲ ಬೆಳೀಲಿಕ್ಕೆ ನನ್ನನ್ನು ಚಿಕ್ಕಂದಿನಿಂದ ಸಾಕಿ ಸಲಹಿದಂತಹ ಬಹುಶಃ ನಾವು ಹರೇಕಳ ಹಾಜಬ್ಬರವರನ್ನು ನಾವು ಹೇಳ್ತೇವೆ ಕಿತ್ತಳೆಯನ್ನು ಮಾರಿ ಅವರ ಶಾಲೆಯನ್ನು ಕಟ್ಟಿಸಿದ್ರು ಅಂತ ಬಹುಶಃ ಕಿತ್ತಳೆಯನ್ನು ಮಾರಿ ಇದೇ ಹಂಪನಕಟ್ಟ ಬಸ್ ಸ್ಟ್ಯಾಂಡ್ ಕಿತ್ತಳೆಯನ್ನು ಮಾರಿ ಒಬ್ಬ ಸಹೋದರನಿಗೆ ವಿದ್ಯಾದಾನ ಕೊಟ್ಟಂತಹ ನನ್ನ ಹಿರಿಯ ಸಹೋದರರಾಗಿರತಕ್ಕಂಥ ಹಸನ್ ಇದ್ದಾರೆ ಹಸನ್ ಮೊಹಮ್ಮದ್ರವರೇ ಬ್ಯಾರಿ ಭಾಷೆ ಕಲೆ ಸಾಹಿತ್ಯ ಸಂಸ್ಕೃತಿ ಅಂತ ನಾವು ಹೇಳಿದಾಗ ದಫು ಕೋಲ್ಕಳಿ ಒಪ್ಪಣೆ ಇದೆಲ್ಲ ನಮ್ಮ ಸಾಂಸ್ಕೃತಿಕ ಒಂದು ಕಲೆಯಾಗಿತ್ತು ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀವು ಎಲ್ಲೇ ನೀವು ಹುಡುಕಿದರೂ ಕೂಡ ಒಂದೇ ಒಂದು ದಫು ಕಲಾವಿದರು ಎಲ್ಲಿ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಆ ಕಲೆ ಅದು ಮರೆಯಾಗಿ ಹೋಗಿದೆ ಎಲ್ಲಿವರೆಗೆ ಅಂತ ಹೇಳಿದರೆ ಮಂಗಳೂರಲ್ಲಿ ಯಾರಾದರೂ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ಕೆ ಕೊಡಬೇಕಾದರೆ ಕೇರಳದಿಂದ ಎರಡು ಲಕ್ಷ ರೂಪಾಯಿ ಕೊಟ್ಟು ಒಂದು ಕಲಾ ತಂಡವನ್ನು ತರಿಸಬೇಕಾದಂಥ ಪರಿಸ್ಥಿತಿ ನಾವು ಹೇಳುವಾಗ ದವ ಒಪ್ಪಣೆ ಕೋಲ್ಕಳಿ ಎಲ್ಲವೂ ನಮ್ಮ ಸಾಂಸ್ಕೃತಿಕ ಕಲೆ ಅಂತ ಹೇಳ್ತೇವೆ ಆದರೆ ಒಂದೇ ಒಂದು ಒಂದೇ ಒಂದು ಕಲಾವಿದರು ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಬ್ಯಾರಿ ದಫ್ ಕೋಲ್ಕಲಿ ಒಪ್ಪನೆ ಪಾಠ್ ಕೈಕೊಟ್ ಪಾಟ್ ಜಾನಪದ ಕಲೆಗಳ ಕೋರ್ಸು ತರಬತಿಯ ಪ್ರಮಾಣ ಪತ್ರ ಮತ್ತು ಪ್ರತಿಭಾ ಪ್ರದರ್ಶನ ಸಮಾರಂಭ ಇವತ್ತು ನಡೀತಾ ಇದೆ ಇದರ ಅಧ್ಯಕ್ಷತೆಯನ್ನು ವಹಿಸಿದ ಜ ರಹೀಂ ಉಚ್ಚಿಲ್ ಮತ್ತು ಪ್ರಮಾಣ ಪತ್ರ ವಿತರಣೆ ಮಾಡಿದ ಜ ಹಂಜಮ್ ಮಲಾರ್ ಮತ್ತು ಮುಖ್ಯ ಅತಿಥಿಗಳಿಗೆ ಬಂದ ಡಾಕ್ಟರ್ ಸಿದ್ದಿಕ್ ವಗ್ಗ ಜ ಹುಸೇನ್ ಕಾಟಿಪಳ್ಳ ಮತ್ತು ಇತರೆಲ್ಲ ಗಣ್ಯ ವ್ಯಕ್ತಿಗಳಿಗೆ ನಾನು ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ ಇದಕ್ಕೆ ಭಾಳಷ್ಟು ಮಂದಿ ಕಾರಣಕರ್ತರಾಗಿದ್ದಾರೆ ಅವರನ್ನು ನಾನು ಇವತ್ತು ಸ್ಮರಿಸ್ತೇನೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಬ್ಯಾರಿ ಲಿಪಿಯನ್ನು ಗೂಗಲ್ ಹಾಗೂ ಎಲ್ಲ ಬ್ರೌಸರ್ಗಳ ಮೂಲಕ ಜಾಲತಾಣದಲ್ಲಿ ಇಂಗ್ಲೀಷ್ ಭಾಷೆಗೆ ಲಿಪ್ಯಾಂತರಣ ಮಾಡಿ ಸಾಧನಗೈದ ಸಂತ ಕಾಲೇಜಿನ ವಿದ್ಯಾರ್ಥಿಗಳನ್ನು ಈಗ ಸನ್ಮಾನಿಸಲಾಯಿತು ಸನ್ಮಾನಿತರು ಯು ಟಿ ಮೊಹಮ್ಮದ್ ಮಶ್ಫೂಕ್ ಹುಸೇನ್ ಕೆ ಇಸ್ಮಾಯಿಲ್ ಶಫೀಕ್ ಮತ್ತು ಮೆಲ್ರಾಯ್ ಪಿಂಟೋ ಈ ವಿದ್ಯಾರ್ಥಿಗಳು ನಮಗೆ ಭಾಳಷ್ಟು ಹೆಮ್ಮೆಯನ್ನು ತಂದಿದ್ದಾರೆ ನಮ್ಮ ಕಾಲೇಜಿಗೆ ಹಾಗೂ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ಅವರಿಗೆ ನಾನು ವಂದಿಸ್ತೇನೆ ಶುಭಾಶಯಗಳನ್ನು ನಾನು ಇದ್ದೇನೆ ನಮಗೆ ಭಾಷೆ ಎಂದು ಹೇಳಬೇಕಾದ್ರೆ ಭಾಷೆಗೆ ನಾವು ಮುಖ್ಯವಾದ ಪ್ರಾಮುಖ್ಯತೆ ಕೊಡಬೇಕು ಯಾಕಂದರೆ ಭಾಷೆ ಮತ್ತು ಸಂಸ್ಕೃತಿ ಎರಡೂ ಒಟ್ಟಿಗೆ ಹೋಗ್ತಾ ಇದ್ದೇವೆ ಅದರಿಂದ ಬ್ಯಾರಿ ಭಾಷೆಯ ಬಗ್ಗೆ ಹೇಳುವುದಾದರೆ ನಮ್ಮ ಸಂತ ಎಲೋಶಿಯಸ್ ಕಾಲೇಜಿಂದ ನಾವು ಭಾಳಷ್ಟು ಸಹಕಾರವನ್ನು ನೀಡ್ತಾ ಇದ್ದೇವೆ ನಿಮಗೆ ಗೊತ್ತಿರ್ಬೋದು ನಮ್ಮಲ್ಲಿ ಕಮ್ಯುನಿಟಿ ರೇಡಿಯೋ ಅಂತ ಹೇಳ್ತೇವೆ ಸಮುದಾಯ ಬಾನುಲಿ ಒನ್ ನಾಟ್ ಸೆವೆನ್ ಪಾಯಿಂಟ್ ಏಯ್ಟ್ ಇಲ್ಲಿ ಭಾಳ ವರ್ಷದಿಂದ ನಡೀತಾ ಇದೆ ಅಲ್ಲಿ ನಾವು ನಾಲ್ಕು ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ ಇಲ್ಲಿನ ಸ್ಥಳೀಯ ಭಾಷೆಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ ಕನ್ನಡ ಕೊಂಕಣಿ ತುಳು ಮತ್ತು ಬ್ಯಾರಿ ಭಾಷೆ ಅಲ್ಲಿ ನಾವು ನಿರಂತರವಾಗಿ ನಮ್ಮ ಕಾರ್ಯಕ್ರಮವನ್ನು ಅಲ್ಲಿ ನಾವು ಪ್ರಸರಿಸ್ತಾ ಬರ್ತಾ ಇದ್ದೇವೆ ಆದ್ದರಿಂದ ಬ್ಯಾರಿ ಭಾಷೆ ನಮ್ಮ ಒಂದು ಸ್ಥಳೀಯ ಭಾಷೆವಾಗಿದ್ದರಿಂದ ಈ ಕಡೆ ಕೂಡ ನಾವು ಇನ್ನೊಂದು ರೀತಿಯಲ್ಲಿ ಈ ಕೋರ್ಸಿನ ಮುಖಾಂತರ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ